ನಮಸ್ಕಾರ ಕನ್ನಡ ಡ್ರೈವ್ ಸ್ಪಾರ್ಕ್ ಚಾನೆಲ್ಗೆ ಸ್ವಾಗತ. ಜೀಪ್ ಕಂಪನಿಯು ತನ್ನ ಕಾಂಪಾಸ್ ಫೇಸ್ಲಿಫ್ಟ್ ಎಸ್ ಯು ವಿಯನ್ನು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಅನಾವರಣಗೊಳಿಸಿದೆ. 2021 ಹೊಸ ಜೀಪ್ ಕಾಂಪಾಸ್ ಫೇಸ್ಲಿಫ್ಟ್ ಎಸ್ ಯು ವಿಯಲ್ಲಿ ಹಲವಾರು ಅಪ್ಡೇಟ್ಗಳನ್ನು ಮಾಡಲಾಗಿದೆ. ಹೊಸ ಜೀಪ್ ಕಾಂಪಾಸ್ ಎಸ್ ಯು ವಿಯ ವಿನ್ಯಾಸದಲ್ಲಿ ಹಲವಾರು ಬದಲಾವಣೆಗಳನ್ನು ಮಾಡಲಾಗಿದೆ. ಈ ಎಸ್ ಯು ವಿಯ ಮುಂಭಾಗದಲ್ಲಿ 7 ಸ್ಲಾಟ್ ಸಿಗ್ನೇಚರ್ ಗ್ರಿಲ್ ಜೊತೆಗೆ ಹೊಸ ಅನಿಕೋ ಮೆಶ್ ಅಳವಡಿಸಲಾಗಿದೆ. ಇದರ ಜೊತೆಗೆ ಇಂಟಿಗ್ರೇಟೆಡ್ ಎಲ್ಇಡಿ ಡಿಆರ್ಎಲ್ ಗಳನ್ನು ಹೊಂದಿರುವ ಹೆಡ್ ಲ್ಯಾಂಪ್, ಫಾಗ್ ಲ್ಯಾಂಪ್ ಗಳಿಗಾಗಿ ಹೊಸ ಅಪ್ಡೇಟೆಡ್ ಫ್ರಂಟ್ ಬಂಪರ್, ಹೊಸದಾಗಿ ವಿನ್ಯಾಸಗೊಳಿಸಲಾದ ಅಲಾಯ್ ವೀಲ್ ಹಾಗೂ ಟೇಲ್ ಲ್ಯಾಂಪ್ ಹಾಗೂ ಹಿಂಭಾಗದಲ್ಲಿ ಹಲವಾರು ಬದಲಾವಣೆಗಳನ್ನು ಮಾಡಲಾಗಿದೆ. ಹೊಸ ಜೀಪ್ ಕಾಂಪಾಸ್ನ ಇಂಟೀರಿಯರ್ನಲ್ಲಿಯೂ ಕೆಲವೊಂದು ಬದಲಾವಣೆಗಳನ್ನು ಮಾಡಲಾಗಿದೆ. 2021 ಜೀಪ್ ಕಾಂಪಾಸ್ನ ಎಸ್ ಯು ವಿಯ ಕ್ಯಾಬಿನ್ ಮೊದಲಿಗಿಂತ ಹೆಚ್ಚು ಪ್ರೀಮಿಯಂ ಆದ ಲುಕ್ ಅನ್ನು ಹೊಂದಿದೆ. ಇವುಗಳಲ್ಲಿ ಪ್ರೀಮಿಯಂ ಅಪೋಲಿಸ್ಟರಿ ಹಾಗೂ ಮೆಟೀರಿಯಲ್ಗಳು ಸೇರಿವೆ. ಹೊಸ ಜೀಪ್ ಕಾಂಪಾಸ್ ಫೇಸ್ಲಿಫ್ಟ್ ಎಸ್ ಯು ವಿ ಆಪಲ್ ಕಾರ್ಪ್ಲೇ ಹಾಗೂ ಆಂಡ್ರಾಯ್ಡ್ ಆಟೋಗಳಿಗೆ ಅಡ್ಜಸ್ಟ್ ಆಗುವ 8.4 ಇಂಚಿನ ದೊಡ್ಡ ಟಚ್ ಸ್ಕ್ರೀನ್ ಇನ್ಫೋಟೈನ್ ಸಿಸ್ಟಮ್ ಗಳನ್ನು ಹೊಂದಿದೆ. ಇದರ ಜೊತೆಗೆ ಕಂಪನಿಯ ಯು ಕನೆಕ್ಟ್ 5 ಟೆಕ್ನಾಲಜಿಯನ್ನು ಅಳವಡಿಸಲಾಗಿದೆ. ಈ ಹೊಸ ಎಸ್ ಯು ವಿಯಲ್ಲಿ ಹೊಸ 1.3 ಲೀಟರಿನ ಟರ್ಬೋ ಪೆಟ್ರೋಲ್ ಇಂಜಿನ್ ಅಳವಡಿಸಲಾಗಿದೆ. ಈ ಇಂಜಿನ್ ಅನ್ನು 1.4 ಲೀಟರಿನ ಇಂಜಿನ್ ಬದಲಿಗೆ ಅಳವಡಿಸಲಾಗಿದೆ. ಹೊಸ 1.3 ಲೀಟರಿನ ಇಂಜಿನ್ ಅನ್ನು ಎರಡು ರೀತಿಯಲ್ಲಿ ಟ್ಯೂನ್ ಮಾಡಲಾಗುತ್ತದೆ. ಈ ಇಂಜಿನ್ 128 BHP ಪವರ್ ಹಾಗೂ 270 Nm ಉತ್ಪಾದಿಸುತ್ತದೆ. ಲೋ ಟ್ಯೂನ್ ಯೂನಿಟ್ ಇಂಜಿನ್ ನಲ್ಲಿ 6 ಸ್ಪೀಡಿನ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ಅಳವಡಿಸಲಾಗಿದೆ. ಜೊತೆಗೆ 7 ಸ್ಪೀಡಿನ ಡ್ಯುಯಲ್ ಕ್ಲಚ್ ಟ್ರಾನ್ಸ್ಮಿಷನ್ ಆಯ್ಕೆಗಳನ್ನು ಸಹ ನೀಡಲಾಗುತ್ತದೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಗಳಲ್ಲಿ ಬಿಡುಗಡೆಯಾಗಲಿರುವ 2021 ಜೀಪ್ ಕಂಪಾಸ್ ಫೇಸ್ಲಿಫ್ಟ್ ಎಸ್ ಯು ವಿಯು 1.6 ಲೀಟರಿನ ಮಲ್ಟಿಜೆಟ್ ಡೀಸೆಲ್ ಇಂಜಿನ್ ಹೊಂದಿರಲಿದೆ. ಈ ಇಂಜಿನ್ 118 BHP ಪವರ್ ಹಾಗೂ 320 Nm ಉತ್ಪಾದಿಸುತ್ತದೆ. ಭಾರತದಲ್ಲಿ 2.0 ಲೀಟರಿನ ಡೀಸೆಲ್ ಇಂಜಿನ್ ನೊಂದಿಗೆ ಬಿಡುಗಡೆಯಾಗುವ ಸಾಧ್ಯತೆಗಳಿವೆ. ಈ 2.0 ಲೀಟರಿನ ಡೀಸೆಲ್ ಇಂಜಿನ್ ಅನ್ನು BS6 ನಿಯಮಗಳಿಗೆ ತಕ್ಕಂತೆ ಅಪ್ಡೇಟ್ ಮಾಡಲಾಗಿದೆ. ಈ ಡೀಸೆಲ್ ಇಂಜಿನ್ 173 BHP ಪವರ್ ಹಾಗೂ 350 Nm ಉತ್ಪಾದಿಸುತ್ತದೆ. ಆಟೋಮೊಬೈಲ್ಗೆ ಸಂಬಂಧಿಸಿದ ಮತ್ತಷ್ಟು ಸುದ್ದಿಗಳಿಗಾಗಿ ಡ್ರೈವ್ ಸ್ಪಾರ್ಕ್ ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.